ಪ್ರತಿದಿನ ತಿನ್ನುವುದರಿಂದ ಅನೇಕ ಪ್ರಯೋಜನಗಳಿವೆ. ಅವು ಯಾವುವು ಅಂತ ಹೇಳ್ತೀವಿ ತಿಳ್ಕೊಳ್ಳಿ. ಇಡ್ಲಿಯಲ್ಲಿ ಪ್ರೋಟೀನ್, ವಿಟಮಿನ್ಗಳು ಹೇರಳವಾಗಿರುತ್ತೆ. ಇಡ್ಲಿಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಮತ್ತು ಫೈಬರ್ ಅಂಶ ಹೆಚ್ಚಾಗಿರುತ್ತೆ. ಇಡ್ಲಿ ಹಿಟ್ಟು ಹುದುಗುವುದರಿಂದ ಪ್ರೋಟೀನ್ ಮತ್ತು ವಿಟಮಿನ್ಗಳು ಹೆಚ್ಚಾಗುತ್ತೆ. ಇಡ್ಲಿ ಮಾಡಲು ಎಣ್ಣೆ ಅಗತ್ಯವಿಲ್ಲದಿದ್ದರಿಂದ ದೇಹದ ತೂಕವನ್ನು ಕಡಿಮೆ ಮಾಡಬಹುದಾಗಿದೆ. ಇಡ್ಲಿ ತಿನ್ನುವವರು ದಪ್ಪಗಾಗುತ್ತೇವೆಂಬ ಭಯದಿಂದ ದೂರವಿರಬಹುದು. ಬೆಳಗ್ಗೆ ಸಮಯದಲ್ಲಿ ಇಡ್ಲಿ ತಿನ್ನುವುದರಿಂದ ದೇಹಕ್ಕೆ ಹೆಚ್ಚಿನ ಶಕ್ತಿ ದೊರೆಯುತ್ತೆ. ಇಡ್ಲಿಯನ್ನು ಎಲ್ಲಾ ವಯಸ್ಕರು ತಿನ್ನಬಹುದು. ಇಡ್ಲಿಯು ಬಹಳ ಸುಲಭವಾಗಿ ಜೀರ್ಣವಾಗುವುದರಿಂದ ಅನಾರೋಗ್ಯ ಸಮಯದಲ್ಲಿ ಇಡ್ಲಿಯನ್ನ ಸೇವಿಸುವುದು ಒಳ್ಳೆಯದು. ಇನ್ನು ಪ್ರತಿನಿತ್ಯ ಇಡ್ಲಿ ತಿನ್ನಲು ಬೇಜಾರಾದರೆ ಹಣ್ಣುಗಳನ್ನು ಸೇರಿಸಿ ಅನೇಕ ಬಗೆಯ ಇಡ್ಲಿಗಳನ್ನು ತಯಾರಿಸಬಹುದು. ಹಣ್ಣುಗಳನ್ನು ಸೇರಿಸಿ ಇಡ್ಲಿ ತಯಾರಿಸಿ ತಿನ್ನುವುದು ಆರೋಗ್ಯದ ದೃಷ್ಟಿಯಿಂದ ಮತ್ತಷ್ಟು ಒಳ್ಳೆಯದು. ಹೀಗೆ ಹಲವಾರು ಪ್ರಯೋಜನಗಳನ್ನು ಒಳಗೊಂಡಿರುವ ಇಡ್ಲಿಯನ್ನು ಪ್ರತಿನಿತ್ಯ ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದು ಎನ್ನುತ್ತಾರೆ ವೈದ್ಯರು. ಹಾಗಾಗಿ ಪ್ರತಿನಿತ್ಯವಲ್ಲದಿದ್ದರೂ ಹೆಚ್ಚಾಗಿ ನಿಮ್ಮ ಬೆಳಗಿನ ತಿಂಡಿಗೆ ಇಡ್ಲಿಯನ್ನು ಸೇವಿಸಿ ನಿಮ್ಮ ಆರೋಗ್ಯವನ್ನು ಉತ್ತಮಪಡಿಸಿಕೊಳ್ಳಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.